ಇವತ್ತೇನು ಅಭಿವೃದ್ಧಿ ಆಗ್ತದೆ, ಇದು ಎರಡು ಪಟ್ಟು ಅಭಿವೃದ್ಧಿ ಆಗಬಹುದು ಅನ್ನುವಂಥದ್ದು ನನ್ನ ಒಂದು ವಿಚಾರ. ಮತ್ತು ನಮ್ಮ ಭಾರತ ದೇಶ ಆರ್ಥಿಕವಾಗಿ ಪಶ್ಚಿಮ ದೇಶಕ್ಕಿಂತ ಬಹಳ ವಿಭಿನ್ನ. ವೆಸ್ಟರ್ನ್ ವರ್ಲ್ಡ್ ಅದು ಎಕ್ಸ್ಪೆಂಡಿಚರ್ ಓರಿಯೆಂಟೆಡ್, ಅವರ ಎಕಾನಮಿ ಖರ್ಚುಗಳು ಜಾಸ್ತಿ ಮಾಡಿ ಎಕಾನಮಿ ಬಿಲ್ಡಪ್ ಮಾಡ್ತಾರೆ. ನಮ್ಮದು ಸೇವಿಂಗ್ ಓರಿಯೆಂಟೆಡ್ ಸೊಸೈಟಿ, ನಾವು ಇದ್ದುದ್ರಲ್ಲೇ ಖರ್ಚು ಮಾಡಿ ಅದರಲ್ಲಿ ಸ್ವಲ್ಪ ಉಳಿಸಿ ಭವಿಷ್ಯ ಕಾಲಕ್ಕೆ ಉಪಯೋಗ ಆಗ್ತದೆ ಅನ್ನುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ. ಹೀಗಾಗಿ ಪಶ್ಚಿಮ ದೇಶದಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆದರೆ ಮನೆತನಗಳು ಕೂಡ ಬ್ಯಾಂಕ್ರಪ್ಟ್ ಆಗುತ್ತೆ, ಉದ್ಯೋಗಗಳು ಬ್ಯಾಂಕ್ರಪ್ಟ್ ಆಗಿರುತ್ತವೆ. ಆದರೆ ಇಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆದ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಅದು ಇರಲಿಲ್ಲ. ಆದರೂ ಕೂಡ ನಮ್ಮ ಮನೆತನಗಳು ಕುಟುಂಬಗಳು ಅದನ್ನು ಕಡ್ಕೊಳ್ಳುವಂಥ ಶಕ್ತಿ ಇದೆ. ಯಾಕಂತಂದರೆ ನಮ್ಮ ಮಹಿಳೆಯರು ನಾವೇನು ದುಡ್ಡು ಕೊಟ್ಟಿರ್ತೀವಿ ಅದನ್ನು ಸೇವೆಯನ್ನು ಮಾಡಿರ್ತಾರೆ. ಕಷ್ಟಕಾಲ ಸೇವಿಂಗ್ ಓರಿಯೆಂಟೇಷನ್ ಇದೆ. ಅದಕ್ಕೆ ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಂದು ಸೆಮಿನಾರ್ ಇತ್ತು, ನಾನು ಹೋಗಿದ್ದೆ. ಅಲ್ಲಿ ಬೇರೆ ಬೇರೆ ಎಕಾನಮಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದೆ, ಭಾರತದ ಜೀರಿಗೆ ಡಬ್ಬಿ, ಸಾಸಿವೆ ಜೀರಿಗೆ ಡಬ್ಬಿ ವರ್ಸಸ್ ಅಮೆರಿಕನ್ ಬ್ಯಾಂಕ್ಸ್. ಇದನ್ನ ಹೋಲಿಸಿದಾಗ ನಮ್ಮ ಸಾಸಿವೆ ಜೀರಿಗೆ ಡಬ್ಬಿನೇ ಬಹಳ ಸದೃಢ ಆಗಿರ್ತದೆ ಕಂಪೇರ್ ಟು ಅಮೆರಿಕನ್ ಬ್ಯಾಂಕ್ಸ್ ಅಂತ ನಾನು ಹೇಳ್ತೇನೆ. ಇದನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಮೂರನೇದು, ಮಹಿಳೆಯರು ಬಹಳ ಕಠಿಣ ಪರಿಶ್ರಮವನ್ನು ಮಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಮ್ಗಿಂತ ಬೆಳಿಗ್ಗೆ ಬೇಗ ಹೇಳ್ತಾರೆ, ಮನೆ ಕೆಲಸ ಮಾಡ್ತಾರೆ, ದೇವರ ಪೂಜೆ ಮಾಡಿ ಅಡುಗೆ ಮಾಡಿ ಮತ್ತೆ ನಾವು ಹೋದ್ಮೇಲೆ ಮಧ್ಯಾಹ್ನ ತಮ್ಮ ಸಭೆಗಳು ಮಾಡ್ತಾ ಇರ್ತಾರೆ. ಹಾರ್ಡ್ ವರ್ಕಿಂಗ್. ಹೀಗಾಗಿ ಈ ಹಾರ್ಡ್ ವರ್ಕಿಂಗ್ ನೇಚರನ್ನು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ಪ್ರಾಮಾಣಿಕತೆ, ಇನ್ನೊಂದು ಸೇವಿಂಗ್ ನೇಚರು, ಮೂರನೇದು ಹಾರ್ಡ್ ವರ್ಕಿಂಗ್. ಇದರ ಆಧಾರದ ಮೇಲೆ ನಮ್ಮ ವುಮನ್ ಎಕಾನಮಿಯನ್ನು ನಾವು ಬಿಲ್ಡಪ್ ಮಾಡಬೇಕಾಗಿದೆ. ಅದೇ ನನ್ನ ಬಜೆಟ್ನಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.